thank <small noise> you ನಮಸ್ತೆ ಎಲ್ಲರಿಗೂ ಒಂದನೇ ತರಗತಿಯ ಗಣಿತ ಪಾಠಕ್ಕೆ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಕೆಲವು ಲೆಕ್ಕಗಳನ್ನು ಉಲ್ಲಾಸ ಗಣಿತ ಚಟುವಟಿಕೆಯಾಗಿ ನೀಡಿದ್ದೇವೆ ಹೌದಲ್ಲ ನಾವೆಲ್ಲರೂ ಮಾಡಿದ್ದೇವ ಮಾಡಿದ್ದೇವಲ್ಲ ಒಮ್ಮೆ ನೋಡಿ ಬಿಡುವಲ್ಲ ನಮ್ಮ ಲೆಕ್ಕಗಳು ಸರಿಯಾಗಿದೋ ಎಂಬುದು ನೋಡಿಬಿಡುವ ಯಾವುದು ನಾನು ಕೆಲವು ಸಂಖ್ಯೆಗಳನ್ನು ಕೊಟ್ಟದ್ದು ಆ ಸಂಖ್ಯೆಗಳನ್ನು ನೀವೇನು ಮಾಡಬೇಕಿತ್ತು ಆರೋಹಣ ಕ್ರಮದಲ್ಲಿ ಬರಿಬೇಕು ಕೆಳಗಿಂದ ಮೇಲಕ್ಕೆ ಆರೋಹಣ ಕ್ರಮದಲ್ಲಿ ಬರಿಬೇಕು ಅಂದರೆ ಏರುವುದು ಮೆಟ್ಟಲು ಹತ್ತುವುದಲ್ವಾ ಆ ರೀತಿಯಲ್ಲಿ ಬರಿಬೇಕು ಅಂತ ಹೇಳಿದ್ದು ಹೌದಲ್ಲ ನಾನು ಕೊಟ್ಟ ಸಂಖ್ಯೆಗಳು ಯಾವುದು ಹನ್ನೊಂದು ಹದಿನಾರು ಹದಿಮೂರು ಹದಿನೈದು ಹನ್ನೆರಡು ಹದಿನೇಳು ಮತ್ತು ಹದಿನಾಲ್ಕು ಹತ್ತು ಬರೆದಿದ್ದೇವಾ ನೀವು ಬರೆದದ್ದು ಹೇಳಬೇಕಾಯಿತಾ ಕೆಳಗಿಂದ ಮೇಲಕ್ಕೆ ಬರೀರಿ ಅಂತ ಹೇಳಿದ್ದಲ್ಲ ಮೆಟ್ಟಲು ಹತ್ತಿದ ಹಾಗೆ ಆಗ ಅದು ಆರೋಹಣ ಕ್ರಮ ಅಂತ ಹೇಳುತ್ತೇವೆ ಅದಕ್ಕೆ ಆಗ ಪ್ರಾರಂಭ ಬರಿ ಬರೆದ ಸಂಖ್ಯೆ ಯಾವುದು ನೀವು ಎಷ್ಟೋ ಹತ್ತು ಗುಡ್ ಅದರಲ್ಲಿರುವ ಅತೀ ಸಣ್ಣ ಸಂಖ್ಯೆ ಹತ್ತು ಮುಂದಿನದ್ದು ಯಾವುದು ಹನ್ನೊಂದು ಗುಡ್ ಒಂದು ಹೆಚ್ಚು ಹತ್ತಕ್ಕೊಂದು ಸೇರಿದಾಗ ಸಿಕ್ಕಿದ ಸಂಖ್ಯೆ ನಂತರ ಹನ್ನೆರಡು ವೆರಿ ಗುಡ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಸರಿಯಾಗಿ ಬರ್ದಿದ್ದೀರಾ ಆಯಿತಾ ನಿಮ್ಮ ಲೆಕ್ಕ ಸರಿಯಾಗಿದೆ ವೆರಿ ಗುಡ್ ಎರಡನೆಯದ್ದು ನೋಡುವ ಮತ್ತೊಂದೇನು ಮೆಟ್ಟಲು ಮೆಟ್ಟಲು ಇಳಿಯುವ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಲ್ಲ ಅವರೋಹಣ ಕ್ರಮದಲ್ಲಿ ಬರೆಯಿರಿ ಅಲ್ಲಿ ಕೊಟ್ಟ ಸಂಖ್ಯೆಗಳು ಯಾವುದೆಲ್ಲ ಉಂಟ ನಿಮ್ಮಲ್ಲಿ ಎಷ್ಟೋ ಆರು ಐದು ಎಂಟು ನಾಲ್ಕು ಒಂಬತ್ತು ಏಳು ಆರು ಸಂಖ್ಯೆಗಳನ್ನು ಕೊಟ್ಟಿತ್ತಲ್ಲ ಅದನ್ನು ನೀವು ಅವರೋಹಣ ಕ್ರಮದಲ್ಲಿ ಬರೀಲಿಕ್ಕೆ ಹೇಳಿತ್ತು ನಾವು ಪ್ರಾರಂಭದಲ್ಲಿ ಬರಿಬೇಕಾದ ಸಂಖ್ಯೆ ಯಾವುದು ದೊಡ್ಡ ಸಂಖ್ಯೆ ಆಗ ಮೇಲಿನಿಂದ ಕೆಳಕ್ಕೆ ಇಳಿಯುವ ಕ್ರಮದಲ್ಲಿ ಬರೀರಿ ಅಂತ ಹೇಳಿದ್ದಲ್ಲ ಆಗ ಮೇಲೆ ಬರಿಬೇಕಾದ ಸಂಖ್ಯೆ ಅಂದರೆ ಪ್ರಾರಂಭ ಬರಿಬೇಕಾದ ಸಂಖ್ಯೆ ಯಾವುದು ಅತೀ ದೊಡ್ಡದು ಯಾವುದಪ್ಪ ಅತಿ ದೊಡ್ಡದು ಸಿಕ್ಕಿದೆ ನಿಮಗೆ ಯಾವುದು ಒಂಬತ್ತು ವೆರಿ ಗುಡ್ ಎಸ್ ಒಂಬತ್ತು ಅದಕ್ಕಿಂತ ಸಣ್ಣದು ಎಂಟು ಅದಕ್ಕಿಂತ ಸಣ್ಣದು ಏಳು ಅದರ ಕೆಳಗೆ ಆರು ಅದರ ಕೆಳಗೆ ಐದು ಕೊನೆಯ ಸಂಖ್ಯೆ ನಾಲ್ಕು ನಾವು ಕೊಟ್ಟದ್ರಲ್ಲಿ ಅತೀ ಸಣ್ಣ ಸಂಖ್ಯೆ ನಾಲ್ಕು ಬರ್ದಿದ್ದೀರಲ್ಲ ಅದು ಕೂಡ ಹಾಗಾದರೆ ಸರಿಯಾಗಿದೆ ಆಯಿತಾ ನಿಮ್ಮದು ವೆರಿ ಗುಡ್ ಎಲ್ಲರೂ ಗಣಿತ ಚಟುವಟಿಕೆಯನ್ನು ಸರಿಯಾಗಿ ಮಾಡಿದ್ದಾರೆ ನಿಮಗೆಲ್ಲರಿಗೂ ಏ ಗುಡ್ಡು ಸಿಕ್ಕಿದೆ ಹಾಗಾದರೆ ನಮ್ಮ ಮುಂದಿನ ಲೆಕ್ಕಗಳನ್ನು ನೋಡುವ ನಮ್ಮ ಈ ಹತ್ತು ಒಂದು ಹನ್ನೊಂದು ಐದನೇ ಪಾಠ ಅಲ್ವ ಅದರಲ್ಲಿ ಎಲ್ಲ ಲೆಕ್ಕಗಳನ್ನು ನಾವು ಮಾಡಿ ಆಯಿತು ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳನ್ನು ನಾವು ನಾಲ್ಕನೇ ಪಾಠದಲ್ಲಿ ಸರಿಯಾಗಿ ಕಲ್ತಿದ್ದೇವೆ ಐದನೇ ಪಾಠ ಒಂಬತ್ತಕ್ಕೊಂದು ಸೇರಿದ್ರೆಷ್ಟು ಹತ್ತು ಹತ್ತಕ್ಕೊಂದು ಎಷ್ಟು ಹನ್ನೊಂದು ಹೀಗೆ ಹತ್ತೊಂಬತ್ತರವರೆಗೆ ನಮಗೆ ಸಂಖ್ಯಾ ಜ್ಞಾನ ಉಂಟಾಗಿದೆ ಸಂಖ್ಯೆಗಳ ಬಗ್ಗೆ ತಿಳಿದಿದೆ ಹಾಗಾದ್ರೆ ಇನ್ನೇನು ಅದರಲ್ಲೊಂದು ಎರಡು ಚಟುವಟಿಕೆಗಳನ್ನು ಮಾಡಿದರೆ ನಮ್ಮ ಐದನೇ ಪಾಠ ಮುಕ್ತಾಯವಾಗ್ತದೆ ಹಾಗಾಗಿ ಅದನ್ನು ಪೂರ್ತಿಗೊಳಿಸುವ ಆಯಿತಾ ಇವತ್ತು ಆ ಪಾಠವನ್ನು ಪೂರ್ತಿಗೊಳಿಸುವ ನೋಡಿ ಶಬಾನನಂತೂ ನಿಮಗೆ ಗೊತ್ತಿದೆಲ್ಲ ಗೊತ್ತಿದೆ ಆ ನಾವು ಕಥೆಯಲ್ಲಿ ಹೇಳಿದ್ದೇವೆ ಯಾರು ಶಬಾನ ಲಲಿತ ಯಾರು ಎಲ್ಲ ಗೊತ್ತಿದೆ ಶಬಾನ ಮತ್ತು ಶಬಾನನ ಅಮ್ಮ ಇವತ್ತೇನು ಮಾಡಿದ್ರು ಬೆಳಗ್ಗೆ ಮನೆಯ ಸುತ್ತಮುತ್ತ ಒಮ್ಮೆ ಶುಚಿಗೊಳಿಸುವ ಅಂತ ಅಮ್ಮ ಹೇಳಿದ್ರು ಶಬಾನನನ್ನು ಕೂಡ ಕರೆದ್ರು ಶಬಾನ ಬಾ ಈಗ ಮಳೆಗಾಲ ಮುಗಿಯಿತು ಮಳೆಗಾಲ ಮುಗ್ದು ಯಾವ ಕಾಲ ಪ್ರಾರಂಭ ಆಯಿತು ಯಾವುದು ಚಳಿಗಾಲ ಪ್ರಾರಂಭ ಆಯ್ತಲ್ಲ ಈಗ ಸ್ವಲ್ಪ ಸ್ವಲ್ಪ ಬೆಳಗ್ಗೆ ಏಳುವಾಗ ಏನಾಗ್ತದೆ ಚಳಿ ಆಗ್ತದೆ ನಮಗೆ ಅಲ್ಲ ಸ್ವಲ್ಪ ಉದಾಸೀನ ಆಗ್ತದ ಬೆಳಗ್ಗೆ ಚಳಿಗೆ ಹೌದಲ್ಲ ಆ ನೋಡಿ ಈಗ ಚಳಿಗಾಲ ಆರಂಭವಾಗಿದೆ ಮಳೆಗಾಲದಲ್ಲಿ ನಮ್ಮ ಸುತ್ತಮುತ್ತಲ್ಲ ಹುಲ್ಲು ಬೆಳೀತದೆ ಹಾಗೆ ಮನೆಯ ಸುತ್ತಮುತ್ತಲ್ಲ ಹುಲ್ಲು ಬೆಳೆದಿದೆ ಅದನ್ನೆಲ್ಲ ಕಿತ್ತು ಮನೆಯ ಪರಿಸರವನ್ನು ಶುಚಿಗೊಳಿಸುವ ಅಂತ ಅಮ್ಮ ಶಬಾನನನ್ನು ಕೂಡ ಕರೆದ್ರು ಹಾಗೆ ಅವರಿಬ್ಬರೂ ಸೇರಿಕೊಂಡು ಮನೆಯ ಸುತ್ತಮುತ್ತ ಬೆಳೆದ ಹುಲ್ಲು ಬಿದ್ದ ಕಸ ಎಲ್ಲ ಹಿಕ್ಕಿ ಶುಚಿಗೊಳಿಸ್ತಾ ಇದ್ರು ಆಗ ಅವರ ಮನೆಯ ಕೋಳಿ ನಿಮಗೆ ಗೊತ್ತಿದೆ ಯಾವುದು ಪಿಂಕಿ ಕೋಳಿ ಅವರ ಹಿಂದಿನಿಂದಲೇ ಕಸ ಹೆಕ್ಕುವಾಗೇನು ಸಣ್ಣ ಸಣ್ಣ ಹುಳಗಳೆಲ್ಲ ಕಸದ ಎಡೆಯಲ್ಲಿ ಹುಲ್ಲಿನ ಎಡೆಯಲ್ಲಿರ್ತದೆ ಅದನ್ನು ತಿನ್ನಿಕೆ ಈ ಹುಳಗಳನ್ನು ತಿನ್ನಿಕೆ ಕೋಳಿ ಅವರ ಹಿಂದಿನಿಂದಲೇ ಇತ್ತು ಕೋಳಿಯ ಜೊತೆಯಲ್ಲಿ ಕೋಳಿಯ ಮರಿಗಳು ಕೂಡ ಬರ್ತಾ ಇತ್ತು ಹೇಳಿದ್ದೆ ಅಲ್ಲ ನಾನು ಒಮ್ಮೆ ಕೋಳಿ ಮರಿ ಇಟ್ಟು ಆ ಮರಿಗಳು ದೊಡ್ಡದಾಗಿ ಮತ್ತೊಮ್ಮೆ ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭಿಸಿತ್ತು ಆ ಮೊಟ್ಟೆಗೆ ಕಾವು ಕೊಟ್ಟು ಇನ್ನೊಮ್ಮೆ ಮರಿಗಳನ್ನು ಮಾಡಿತ್ತಲ್ಲ ಆ ಮರಿಗಳು ಈಗ ಜೊತೆಯಲ್ಲಿ ಬರುವುದು ಓಹ್ ನನಗೆ ಮೊಟ್ಟೆಗೆ ಕಾವು ಕೊಡುವುದು ಅಂತ ಹೇಳುವಾಗ ಮೊನ್ನೆ ಹೇಳಿದೊಂದು ಪ್ರಶ್ನೆ ನೆನಪಾಯಿತು ನನಗೇನು ಪಿಂಕಿ ಕೋಳಿ ಮೊಟ್ಟೆಗೆ ಕಾವು ಕೊಟ್ಟಿತು ಮೊಟ್ಟೆ ಕಾವು ಪಡೆದು ಬಿರಿಯಿತು ಆಗ ನಾನು ಹೇಳಿದ್ದೆ ನಿಮಗೇನು ಮೊಟ್ಟೆಗೆ ಕಾವು ಕೊಡಲು ಪ್ರಾರಂಭಿಸಿ ಯಾರು ಕಾವು ಕೊಡುವುದು ಕೋಳಿ ಅಲ್ಲ ಅಮ್ಮ ಕೋಳಿ ಕಾವು ಕೊಡಲು ಪ್ರಾರಂಭಿಸಿ ಎಷ್ಟು ದಿನದಲ್ಲಿ ಮೊಟ್ಟೆ ಬಿರಿಯುತ್ತದೆ ನೀವು ನಿಮ್ಮ ಅಮ್ಮನಲ್ಲಿಯೋ ಅಪ್ಪನಲ್ಲಿಯೋ ಅಥವಾ ಹಿರಿಯರಲ್ಲಿ ಕೇಳಿ ತಿಳಿಯಿರಿ ಅಂತ ಹೇಳಿದ್ದೆ ತಿಳ್ದಿದ್ದೀರ ತಿಳಿದಿದ್ದೀರಲ್ಲ ಎಲ್ಲ ಕೆಲವರಿಗೆಲ್ಲ ಗೊತ್ತಾಗಿದೆ ಹೆಚ್ಚಿನವರಿಗೆ ಗೊತ್ತಾಗಿದೆ ಹೇಳಿದ್ದಾರೆ ಎಷ್ಟು ಎಷ್ಟು ದಿನ ವೆರಿ ಗುಡ್ ಇಪ್ಪತ್ತೊಂದು ದಿನಗಳಲ್ಲಿ ಮೊಟ್ಟೆ ಬಿರಿದು ಮರಿಗಳು ಹೊರಗೆ ಬರ್ತದೆ ನೀವು ಹೇಳಿದ್ದು ಸರಿ ಆಗಿದೆ ಆಯಿತಾ ಒಳ್ಳೆ ಹುಷಾರಿದ್ದೀರಿ ಹೇಳಿದ ಕೆಲಸ ತಪ್ಪದೆ ಮಾಡ್ತೀರಿ ಕೇಳಿದ್ದೀರಲ್ಲ ಸರಿ ಹಾಗೆ ಪರಿಸರ ಎಲ್ಲ ಶುಚಿಗೊಳಿಸಿ ಆಯಿತು ಕೈಕಾಲು ತೊಳೆದು ಅಮ್ಮ ಅಡುಗೆ ಕೋಣೆಗೆ ಹೋದರು ಆಗ ಶಬಾನನು ಅವಳ ಅವರ ಜೊತೆಯಲ್ಲಿ ಹೋದಲು ಶಬಾನನಿಗೆ ತಿಂಡಿಯೆಲ್ಲ ಕೊಟ್ಟರು ಅಮ್ಮ ಅಡುಗೆ ಕೆಲಸ ಪ್ರಾರಂಭಿಸಿದ್ರು ಶಬಾನನಲ್ಲಿ ಶಾಲೆಯ ಕೆಲಸಗಳನ್ನು ಮಾಡು ನಿನಗಿರುವ ಬರೀಲಿಕ್ಕೂ ಓದಲಿಕ್ಕೂ ಉಂಟಲ್ಲ ಇನ್ನು ಆ ಕೆಲಸ ಮಾಡು ನಾನು ಬೇಗ ಊಟ ತಯಾರು ಮಾಡ್ತೇನೆ ಅಂತ ಅಮ್ಮ ಹೇಳಿದರು ಹಾಗೆ ಶಬಾನ ತನ್ನ ಪುಸ್ತಕವನ್ನು ಬಿಡಿಸಿ ಕೆಲವು ಚಟುವಟಿಕೆಗಳನ್ನು ಮಾಡಲು ಪ್ರಾರಂಭಿಸಿದ್ರು ಹಾಗೆ ಅವಳು ಮಾಡಿದ ಚಟುವಟಿಕೆ ಯಾವುದು ಗೊತ್ತಾ ನೋಡಿ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಹಿಂದಿನ ಸಂಖ್ಯೆಯೂ ಗೊತ್ತಿದೆ ಮುಂದಿನ ಸಂಖ್ಯೆಯೂ ಗೊತ್ತಿದೆ ಅದನ್ನು ಹೇಳುವಾಗ ಮಧ್ಯದ ಸಂಖ್ಯೆಯನ್ನು ಬರೆಯುವುದು ಎಂಬ ಚಟುವಟಿಕೆಯನ್ನು ಬರಲು ಅದು ನಿಮಿಗೂ ಗೊತ್ತುಂಟಲ್ಲ ಇದು ನಾವು ಮೊನ್ನೆ ತರಗತಿಯಲ್ಲಿ ಮಾಡಿದ್ದೇವೆ ನಮ್ಮ ನಮ್ಮ ಹಿಂದಿನ ತರಗತಿಯಲ್ಲಿ ಈ ಚಟುವಟಿಕೆ ಮಾಡಿದ್ದೇವೆ ನಾನು ಕೆಲವು ಸಂಖ್ಯೆಗಳನ್ನು ತೋರಿಸ್ತೇನೆ ಆಗ ನೀವೇ ನೋಡಬೇಕು ಅದರ ಮದ್ಯದ ಸಂಖ್ಯೆಯನ್ನು ಹೇಳಬೇಕು ನಾನು ಹಿಂದಿನ ಮತ್ತು ಮುಂದಿನ ಸಂಖ್ಯೆಯನ್ನು ತೋರಿಸುವಾಗ ನೀವು ಅದರ ಮದ್ಯದ ಸಂಖ್ಯೆಯನ್ನು ಹೇಳಬೇಕಾಯ್ತಾ ನೋಡುವ ಹೇಗೆ ನೀವು ಸರಿಯಾಗಿ ಹೇಳ್ತೀರಾ ಅಂತ ನೋಡುವ ಆಯ್ತಾ ಒಂದು ಸಣ್ಣ ಆಟ ಪ್ರಾರಂಭಿಸುವಲ್ಲ ನಾನು ಹಿಂದಿನ ಮತ್ತು ಮುಂದಿನ ಸಂಖ್ಯೆಯನ್ನು ತೋರಿಸುವಾಗ ನೀವು ಮಧ್ಯದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಹೇಳಬೇಕು ನೋಡಿ ಕಾರ್ಡಿನಲ್ಲಿರುವ ಸಂಖ್ಯೆಗಳನ್ನು ಓದಿ ಎಷ್ಟು ಸಂಖ್ಯೆಗಳನ್ನು ಓದು ಓದಲಿಕ್ಕಾಗ್ತದಲ್ಲ ಓದಿ ನೋಡ ಹನ್ನೊಂದು ಮಧ್ಯದಲ್ಲಿ ಕಾಲಿಕೋಣೆ ಹದಿಮೂರು ಹಾಗಾದರೆ ಮಧ್ಯದ ಸಂಖ್ಯೆ ಯಾವುದಪ್ಪ ಹೇಳಬಹುದಾ ನಿಮಗೆ ಮಧ್ಯದಲ್ಲಿ ಯಾವ ಸಂಖ್ಯೆ ಆಗಬೇಕು ಯಾವುದು ಹನ್ನೊಂದು ಗೊತ್ತಿಲ್ಲ ಹದಿಮೂರು ಹಿಂದಿನ ಸಂಖ್ಯೆ ಹನ್ನೊಂದು ಮುಂದಿನ ಸಂಖ್ಯೆ ಹದಿಮೂರು ಹಾಗಾದರೆ ಮಧ್ಯದ ಸಂಖ್ಯೆ ಎಷ್ಟು ಹನ್ನೆರಡು ವೆರಿ ಗುಡ್ ಹಾಗಾದರೆ ಅದನ್ನು ಅಂಟಿಸುವಲ್ಲ ಮಧ್ಯದಲ್ಲಿ ಹನ್ನೆರಡನ್ನು ಬರೆಯುವ ನೋಡಿ ಆಗ ಹಿಂದಿನ ಸಂಖ್ಯೆ ಹನ್ನೊಂದು ಮುಂದಿನ ಸಂಖ್ಯೆ ಹದಿಮೂರು ಮಧ್ಯದ ಸಂಖ್ಯೆ ಹನ್ನೆರಡು ಕ್ರಮವಾಗಿ ಓದಿದರೆ ಹನ್ನೊಂದು ಹನ್ನೆರಡು ಹದಿಮೂರು ಸರಿಯಾಗಿದೆ ಆಯಿತಾ ಮತ್ತೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ತೋರಿಸ್ತೇನೆ ನಾನು ನೋಡಿ ನೀವು ನೋಡಿ ಎಷ್ಟಿದು ಎಲ್ಲರೂ ಒತ್ತೀರಿ ಬಹಳ ಸುಲಭ ಉಂಟು ಒಂದು ಮೂರು ಮದ್ಯದ ಸಂಖ್ಯೆ ವೆರಿ ಗುಡ್ ಎರಡು ಮದ್ಯದ ಸಂಖ್ಯೆ ಎರಡು ಸರಿಯಲ್ಲ ಮದ್ಯದ ಸಂಖ್ಯೆ ಎರಡು ನೋಡಿ ಈಗ ಹಿಂದಿನ ಸಂಖ್ಯೆ ಒಂದು ಮುಂದಿನ ಸಂಖ್ಯೆ ಮೂರು ಮಧ್ಯದ ಸಂಖ್ಯೆ ಎರಡು ಕ್ರಮವಾಗಿ ಓದಿದರೆ ಒಂದು ಎರಡು ಮೂರು ಇನ್ನೊಂದು ಇನ್ನೊಂದು ಸಂಖ್ಯೆ ತೋರಿಸ್ತೇನೆ ನಾನು ನೋಡಿ ಎಷ್ಟಿದು ಆರು ಮತ್ತು ಎಂಟು ಮಧ್ಯದ ಸಂಖ್ಯೆ ಗೊತ್ತಿಲ್ಲ ನೀವು ಹೇಳಬೇಕಾಯಿತಾ ಮದ್ಯದ ಸಂಖ್ಯೆಯನ್ನು ನೀವು ಹೇಳಬೇಕು ಎಷ್ಟು ಹೇಳಿ ಆರು ಮತ್ತು ಎಂಟರ ಮದ್ಯದ ಸಂಖ್ಯೆ ವೆರಿ ಗುಡ್ ಏಳು ಮದ್ಯದ ಸಂಖ್ಯೆ ಏಳು ಆರು ಮತ್ತು ಎಂಟರ ಮದ್ಯದ ಸಂಖ್ಯೆ ಏಳು ಸರಿ ನೋಡಿ ಆರು ಏಳು ಎಂಟು ಇನ್ನೊಂದು ಓದಿ ನೋಡ ಸಂಖ್ಯೆ ನೋದಿ ಎಷ್ಟಿದು ಎಷ್ಟು ಹದಿನೇಳು ಹತ್ತೊಂಬತ್ತು ಹದಿನೇಳು ಮತ್ತು ಹತ್ತೊಂಬತ್ತು ಹಿಂದಿನ ಸಂಖ್ಯೆ ಹದಿನೇಳು ಮುಂದಿನ ಸಂಖ್ಯೆ ಹತ್ತೊಂಬತ್ತು ಹಾಗಾದರೆ ಮಧ್ಯದ ಸಂಖ್ಯೆ ಎಷ್ಟು ಹೇಳ್ಬೋದಾ ಕಷ್ಟ ಉಂಟು ಇಲ್ಲಲ್ಲ ಎಷ್ಟು ಎಷ್ಟು ಹದಿನೆಂಟು ವೆರಿ ಗುಡ್ ಮದ್ಯದ ಸಂಖ್ಯೆ ಹದಿನೆಂಟು ನೋಡಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹಿಂದಿನ ಸಂಖ್ಯೆ ಹದಿನೇಳು ಮುಂದಿನ ಸಂಖ್ಯೆ ಹತ್ತೊಂಬತ್ತು ಮದ್ಯದ ಸಂಖ್ಯೆ ಹದಿನೆಂಟು ಇನ್ನೊಂದು ಕಾರ್ಡ್ ನೋಡಿ ಎಷ್ಟಿದು ಮೂರು ಮತ್ತು ಐದು ಮೂರು ಮತ್ತು ಐದರ ಮದ್ಯದ ಸಂಖ್ಯೆ ಹಿಂದಿನ ಸಂಖ್ಯೆ ಮೂರು ಮುಂದಿನ ಸಂಖ್ಯೆ ಐದು ಮದ್ಯದ ಸಂಖ್ಯೆ ಎಷ್ಟು ಎಷ್ಟು ಗುಡ್ ನಾಲ್ಕು ನೋಡುವ ಮದ್ಯದ ಸಂಖ್ಯೆ ನಾಲ್ಕು ಆಗ ಮೂರು ನಾಲ್ಕು ಐದು ಈಗ ಇನ್ನೊಂದು ಆಟ ಆಯ್ತಾ ನಾನು ಮದ್ಯದ ಸಂಖ್ಯೆಯನ್ನು ತೋರಿಸುವುದು ನೀವು ಅದರ ಹಿಂದಿನ ಮತ್ತು ಮುಂದಿನ ಸಂಖ್ಯೆಯನ್ನು ಹೇಳಬೇಕಾಯ್ತಾ ನೋಡಿ ನಾನು ತೋರಿಸುವ ಸಂಖ್ಯೆ ನೋಡಿ ಮದ್ಯದ ಸಂಖ್ಯೆಯನ್ನು ಬರೆದಿದ್ದೇನೆ ಎಷ್ಟಿದು ಇದು ಐದು ನೀವು ಹಿಂದಿನ ಮತ್ತು ಮುಂದಿನ ಸಂಖ್ಯೆಯನ್ನು ಹೇಳಬೇಕು ಐದರ ಹಿಂದಿನ ಸಂಖ್ಯೆ ಎಷ್ಟು ಗುಡ್ ನಾಲ್ಕು ಐದರ ಹಿಂದಿನ ಸಂಖ್ಯೆ ನಾಲ್ಕು ಮುಂದಿನ ಸಂಖ್ಯೆ ಆರು ಮುಂದಿನ ಸಂಖ್ಯೆ ಆರು ನಾಲ್ಕು ಐದು ಆರು ಐದರ ಹಿಂದಿನ ಸಂಖ್ಯೆ ನಾಲ್ಕು ಮುಂದಿನ ಸಂಖ್ಯೆ ಆರು ಇನ್ನೊಂದು ನೋಡಿ ಎಷ್ಟಿದು ಎಂಟು ಎಂಟರ ಹಿಂದಿನ ಮತ್ತು ಮುಂದಿನ ಸಂಖ್ಯೆಯನ್ನು ಹೇಳಿ ನೋಡ ಎಷ್ಟು ಹಿಂದಿನ ಸಂಖ್ಯೆ ಏಳು ಗುಡ್ ಮುಂದಿನ ಸಂಖ್ಯೆ ಒಂಬತ್ತು ವೆರಿ ಗುಡ್ ನೋಡಿ ಹಿಂದಿನ ಸಂಖ್ಯೆ ಏಳು ಮುಂದಿನ ಸಂಖ್ಯೆ ಒಂಬತ್ತು ಎಂಟರ ಹಿಂದಿನ ಸಂಖ್ಯೆ ಏಳು ಎಂಟರ ಮುಂದಿನ ಸಂಖ್ಯೆ ಒಂಬತ್ತು ಕ್ರಮವಾಗಿ ಓದುವಾಗ ಏಳು ಎಂಟು ಒಂಬತ್ತು ಇನ್ನೊಂದು ಸಂಖ್ಯೆ ನೋಡಿ ವೆರಿ ಗುಡ್ ಎಷ್ಟಿದು ಹತ್ತು ಹತ್ತು ಹತ್ತರ ಹಿಂದಿನ ಸಂಖ್ಯೆ ಮತ್ತು ಹತ್ತರ ಮುಂದಿನ ಸಂಖ್ಯೆ ಹತ್ತೇನು ನಾವು ಹೇಳಿದ್ದೇವೆ ಹತ್ತೇನು ಒಂದು ಎರಡಂಕೆಯ ಸಂಖ್ಯೆ ಅದರಲ್ಲಿ ವಿಶೇಷತೆಯೇನು ಎರಡಂಕೆಯ ಅತೀ ಸಣ್ಣ ಸಂಖ್ಯೆ ಇನ್ನು ಅದಕ್ಕಿಂತ ಕೆಳಗೆ ಹೋದರೆ ಒಂದಂಕೆಯ ದೊಡ್ಡ ಸಂಖ್ಯೆ ಸಿಗ್ತದೆ ಹಾಗಾದರೆ ಹತ್ತರ ಹಿಂದಿನ ಸಂಖ್ಯೆ ಒಂದಂಕೆಯ ಅತೀ ದೊಡ್ಡ ಸಂಖ್ಯೆ ಯಾವುದದು ವೆರಿ ಗುಡ್ ಒಂಬತ್ತು ಎಷ್ಟೋ ಒಂಬತ್ತು ಮುಂದಿನ ಸಂಖ್ಯೆ ಹನ್ನೊಂದು ಹತ್ತರ ಮುಂದಿನ ಸಂಖ್ಯೆ ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದು ಮತ್ತು ನೋಡಿ ಎಷ್ಟಿದು ಹದಿನೈದು ವೆರಿ ಗುಡ್ ಹದಿನೈದು ಹದಿನೈದರ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆಯನ್ನು ಹೇಳಬೇಕು ನೀವು ಹೇಳ್ಬೋದಾ ಹದಿನೈದರ ಹಿಂದಿನ ಸಂಖ್ಯೆ ಎಷ್ಟು ಎಷ್ಟು ಹದಿನಾಲ್ಕು ವೆರಿ ಗುಡ್ ಹದಿನಾಲ್ಕು ನೋಡಿ ಹದಿನೈದರ ಹಿಂದಿನ ಸಂಖ್ಯೆ ಹದಿನಾಲ್ಕು ಹದಿನೈದರ ಮುಂದಿನ ಸಂಖ್ಯೆ ಎಷ್ಟೋ ಹದಿನಾರು ಹದಿನೈದರ ಮುಂದಿನ ಸಂಖ್ಯೆ ಹದಿನಾರು ಕ್ರಮವಾಗಿ ಓದಿದರೆ ಹದಿನಾಲ್ಕು ಹದಿನೈದು ಹದಿನಾರು ನೋಡಿ ಇನ್ನೊಂದು ಕಾರ್ಡ್ ಇದೆ ಆಯಿತಾ ಎಷ್ಟಿದು ಹನ್ನೆರಡು ಮಧ್ಯದ ಸಂಖ್ಯೆ ಹನ್ನೆರಡು ಹಿಂದಿನ ಸಂಖ್ಯೆ ಎಷ್ಟು ಮುಂದಿನ ಸಂಖ್ಯೆ ಎಷ್ಟು ಎಲ್ಲರಿಗೂ ಗೊತ್ತಾಗಿದೆ ಈಗ ವೆರಿ ಗುಡ್ ಹನ್ನೊಂದು ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಹದಿಮೂರು ಹನ್ನೊಂದು ಮತ್ತು ಹದಿಮೂರು ಹಿಂದಿನ ಸಂಖ್ಯೆ ಹನ್ನೊಂದು ಮುಂದಿನ ಸಂಖ್ಯೆ ಹದಿಮೂರು ಗುಡ್ ಸರಿಯಾಗಿದೆ ಆಯ್ತಾ ನೀವು ಹೇಳಿದ್ದು ಸರಿಯಾಗಿದೆ ಹೀಗೆ ಶಬಾನ ಕೆಲವು ಲೆಕ್ಕಗಳನ್ನು ಮಾಡಿದ್ಲು ಕೆಲವು ಲೆಕ್ಕಗಳನ್ನು ಅವಳು ಇನ್ನು ನಮ್ಮ ಪಾಠಪುಸ್ತಕದ ಕೆಲವು ಲೆಕ್ಕಗಳು ಕೂಡ ಇತ್ತು ಅವಳಿಗೆ ನಮ್ಮ ಪಾಠ ಪುಸ್ತಕದ ಪುಟ ಸಂಖ್ಯೆ ಎಂಬತ್ತ ಮೂರು ನೋಡಿ ಅದರಲ್ಲಿಯೂ ಕೆಲವು ಲೆಕ್ಕಗಳನ್ನು ಮಾಡಲಿಕ್ಕಿತ್ತು ಹಾಗೆ ಪಾಠ ಪುಸ್ತಕದ ಎಂಬತ್ತ ಮೂರನೇ ಪುಟವನ್ನು ಬಿಡಿಸಿದ್ಲವಳು ಕಾಣ್ತದ ನೀವು ಕೂಡ ಬಿಡಿಸಿ ನೋಡ ಪಾಠ ಪುಸ್ತಕದ ಎಂಬತ್ತ ಮೂರನೇ ಪುಟ ಬಿಡಿಸಿ ಸಿಕ್ಕಿತಲ್ಲ ಸಿಕ್ಕಿತು ಒಳ್ಳೆ ಚಿತ್ರಗಳು ಕಾಣ್ತದೆ ಏನೆಲ್ಲ ಚಿತ್ರ ಕಾಣ್ತದೆ ಮನೆಗಳ ಚಿತ್ರ ಇದೆ ಅದರ ಕೆಳಗೆ ಅದರ ಕೆಳಗೆ ಯಾರಪ್ಪ ಇದು ಮಕ್ಕಳ ಚಿತ್ರ ಕಾಣ್ತದಲ್ಲ ನಿಮ್ಮ ಹಾಗೆ ಲಲಿತನ ಅಂತಲ್ಲ ಮೂರು ಹುಡುಗಿಯರ ಚಿತ್ರ ಕಾಣುತ್ತದೆ ಅದರ ಕೆಳಗೆ ಏನಿದೆ ಆನೆಗಳ ಚಿತ್ರ ಇದೆ ಅದರ ಕೆಳಗೆ ಒಂದು ಹುಳ ಒಂದು ಹುಳದ ಚಿತ್ರ ಕಾಣ್ತದೆ ಬಸವನ ಹುಳವ ಅಲ್ಲ ಇರುವೆಯ ಕಂಬಳಿ ಹುಳ ಅಲ್ವಾ ಕಂಬಳಿ ಹುಳದ ಚಿತ್ರ ಕಾಣ್ತದೆ ಓ ಗೊತ್ತುಂಟು ನಿಮಗೆ ನನಗೆ ಪರಿಚಯ ಸಿಗ್ಲಿಲ್ಲ ಆಯ್ತಾ ನಿಮಗೆ ಸಿಕ್ಕಿದೆ ಕಂಬಳಿ ಹುಳ ಅಲ್ಲ ಸರಿ ಅದರಲ್ಲಿ ಆ ಚಿತ್ರದಲ್ಲಿ ನಮಗೇನೋ ಕೆಲಸ ಉಂಟಂತೆ ಏನು ಮೇಲೆ ಬರ್ದಿದೆ ನೋಡಿ ಬಿಟ್ಟ ಸಂಖ್ಯೆಗಳನ್ನು ಬರೆದು ಪೂರ್ತಿಗೊಳಿಸಿರಿ ಈ ಚಿತ್ರದಲ್ಲಿ ಕೆಲವು ಸಂಖ್ಯೆಗಳನ್ನು ಬರೆದಿದ್ದಾರ ನೋಡಿ ಹೋ ಕೆಲವು ಸಂಖ್ಯೆಗಳನ್ನು ಬರೆದಿದ್ದಾರೆ ಕೆಲವು ಚಿತ್ರಗಳಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ನಾವು ಸಂಖ್ಯೆಗಳನ್ನು ಬರಿಬೇಕು ನೋಡುವ ಹಾಗಾದ್ರೆ ಮಾಡುವ ಆಯ್ತಾ ಪ್ರಾರಂಭದ್ದು ಮನೆಗಳನ್ನು ನೋಡುವ ಮನೆಗಳ ಚಿತ್ರ ಕಾಣ್ತದಾ ಎಷ್ಟು ಮನೆ ಇದೆ ಎಷ್ಟೋ ನಾಲ್ಕು ಮನೆಗಳಿವೆ ಒಂದನೇ ಮನೆಯಲ್ಲಿ ನಮ್ರ ಬರೆದಿದೆ ಎಷ್ಟದು ವೆರಿ ಗುಡ್ ಹನ್ನೆರಡು ಎರಡನೇ ಮನೆಯಲ್ಲಿ ನಮ್ರ ಬರೀಲಿಲ್ಲ ಮೂರನೇ ಮನೆಯಲ್ಲಿಯೂ ನಮ್ರ ಬರೀಲಿಲ್ಲ ನಾಲ್ಕನೇ ಮನೆಯಲ್ಲಿ ಬರ್ದಿದೆ ನಮ್ರ ಎಷ್ಟದು ಹದಿನೈದು ಎಷ್ಟು ಹದಿನೈದು ಹಾಗಾದರೆ ಒಂದನೇ ಮನೆ ಹನ್ನೆರಡು ಕೊನೆಯದ್ದು ಹದಿನೈದು ಅದರ ಮಧ್ಯದ ಎರಡು ಸಂಖ್ಯೆಗಳು ನಮಗೆ ಹಾಗಾದರೆ ಸಿಗಬೇಕು ಹನ್ನೆರಡು ಮತ್ತು ಹದಿನೈದರ ಎಡೆಯಲ್ಲಿರುವ ಎರಡು ಸಂಖ್ಯೆಗಳು ಯಾವುದದು ಯಾವುದು ಹದಿಮೂರು ಹದಿನಾಲ್ಕು ವೆರಿ ಗುಡ್ ಸರಿದ್ದೀರೈತ ನೀವು ಹಾಗಿದ್ರೆ ಹನ್ನೆರಡರ ಮುಂದಿನ ಮನೆಗೆ ಕೊಡಬೇಕಾದ ನಂಬ್ರ ಹದಿಮೂರು ಅದರ ಮುಂದಿನ ಮನೆಗೆ ಕೊಡಬೇಕಾದ ನಂಬ್ರ ಹದಿನಾಲ್ಕು ಇವೆಲ್ಲ ಮನೆಗಳಿಗೂ ನಂಬ್ರ ಆಯಿತು ಮನೆಗಳ ನಂಬ್ರ ನೋಡುವ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹೇಗೆ ನಮ್ರಗಳನ್ನು ಕೊಟ್ಟದ್ದು ಒಂದೊಂದು ಹೆಚ್ಚು ಮಾಡ್ತಾ ನಂಬ್ರ ಕೊಟ್ಟಿದ್ದಾರೆ ಸರಿ ಅದರ ಕೆಳಗೆ ನೋಡು ಆಯ್ತಾ ಕೆಳಗೆ ನಾನು ಆ ಮಕ್ಕಳ ಚಿತ್ರ ಮಕ್ಕಳ ಚಿತ್ರದಲ್ಲಿ ಒಂದನೇ ಹುಡುಗಿಗೆ ಕೊಟ್ಟ ನಂಬ್ರ ಎಷ್ಟದು ಎಷ್ಟೋ ಗುಡ್ ಎಂಟು ಮಧ್ಯದವಳಿಗೆ ಇಲ್ಲ ನಮ್ರ ಕೊಡ್ಲಿಲ್ಲ ಕೊನೆಯ ಹುಡುಗಿಗೆ ನಂಬ್ರ ಹತ್ತು ಹಾಗಾದರೆ ಏನು ಗೊತ್ತಾಯಿತು ನಮಗೆ ಮದ್ಯದ ಒಳಿಗೆ ಕೊಡಬೇಕಾದ ಸಂಖ್ಯೆ ಎಂಟು ಮತ್ತು ಹತ್ತರ ಮದ್ಯದ ಸಂಖ್ಯೆ ಎಡೆಯಲ್ಲಿ ಬರುವಂಥ ಸಂಖ್ಯೆ ವೆರಿ ಗುಡ್ ಒಂಬತ್ತು ಬಹಳ ಸುಲಭ ಅಲ್ಲ ಈಗ ಕ್ರಮವಾಗಿ ಎಂಟು ಒಂಬತ್ತು ಹತ್ತು ಅದರ ಕೆಳಗೆ ನೋಡುವ ಆನೆಗಳು ಒಂದೊಂದು ಚೀಟಿಯನ್ನು ಹಿಡಿದಿದೆ ಅದರಲ್ಲಿ ನಂಬ್ರಗಳಿವೆ ಒಂದನೇ ಆನೆಯಲ್ಲಿರುವ ನಂಬ್ರ ಹನ್ನೆರಡು ಎರಡನೇ ಆನೆಯಲ್ಲಿರುವ ನಂಬ್ರ ಅದರ ಹಿಂದಿನದ್ದು ಅಂದರೆ ಅದರ ಹಿಂದೆ ನಿಂತದ್ದು ಹದಿನಾಲ್ಕು ನಂತರದ ಮೂರನೇ ಆನೆಯಲ್ಲಿರುವದ್ದು ಗೊತ್ತಿಲ್ಲ ನಾಲ್ಕನೇ ಆನೆಯದ್ದು ಗೊತ್ತಿಲ್ಲ ನಾವು ಬರಿಬೇಕು ನೋಡುವ ಹೇಗೆ ಬರೆಯುವುದು ಅಂತ ನಾವು ಪ್ರಾರಂಭದ ಎರಡು ಕೊಟ್ಟಿದ್ದಾರಲ್ಲ ಅದನ್ನು ನೋಡಿಕೊಂಡು ಮುಂದುವರಿಸಬೇಕಾದ್ದು ನಾವು ಇಲ್ಲಿ ಕೊಟ್ಟ ಚಿತ್ರಗಳಿಗೆ ನಮ್ರ ಕೊಟ್ಟಿದ್ದಾರಲ್ಲ ಆ ನಮ್ರಗಳನ್ನು ಓದಿ ಆ ನಮ್ರಗಳ ವಿಶೇಷತೆಯನ್ನು ಕಂಡುಕೊಂಡು ನಾವು ಮುಂದುವರಿಸಬೇಕಾದ್ದಲ್ಲ ನೋಡಿ ಒಂದನೇ ಆನೆಯಲ್ಲಿ ನಮ್ರ ಇರುವುದು ಹನ್ನೆರಡು ನಂತರದ ಆನೆಯಲ್ಲಿ ಹದಿನಾಲ್ಕು ಹನ್ನೆರಡರ ಮುಂದಿನ ಸಂಖ್ಯೆ ಹದಿನಾಲ್ಕು ಅಲ್ಲ ಹಾಗಾದ್ರೆ ಯಾಕಪ್ಪ ಹದಿನಾಲ್ಕು ಕೊಟ್ರು ಹಾಗಾದ್ರೆ ಇದು ಕ್ರಮವಾಗಿ ಮುಂದುವರಿಸಿದ್ದಲ್ಲ ಹನ್ನೆರಡರ ಮುಂದಿನ ಸಂಖ್ಯೆ ಹದಿಮೂರು ನಂತರದ ಸಂಖ್ಯೆ ಹದಿನಾಲ್ಕು ಹಾಗಾದ್ರೆ ಎಡೆಯ ಒಂದು ಸಂಖ್ಯೆಯನ್ನು ಬಿಟ್ಟಿದ್ದಾರೆ ಅಂದ್ರೆ ಎರಡು ಹೆಚ್ಚು ಮಾಡಿದ್ದಾರೆ ಎರಡು ಹೆಚ್ಚು ಮಾಡಿ ನಂಬ್ರ ಕೊಟ್ಟದ್ದಲ್ಲ ಆಗ ನಮಗೀಗ ಉಪಾಯ ಗೊತ್ತಾಯಿತು ಇನ್ನು ನಾವು ಎರಡೆರಡು ಹೆಚ್ಚು ಮಾಡಿ ನಂಬ್ರಗಳನ್ನು ಕೊಟ್ಟರೆ ಆಯಿತು ನೋಡುವ ಹೇಳಬೇಕು ನೀವೀಗ ಹನ್ನೆರಡು ಹದಿಮೂರಿಲ್ಲ ಹದಿನಾಲ್ಕು ಹಾಗಾದರೆ ಹದಿನಾಲ್ಕಾಗಿ ಯಾರು ಹೇಳ್ತೀರಿ ವೆರಿ ಗುಡ್ ಹದಿನಾರು ಮುಂದೆ ಗುಡ್ ಹದಿನೆಂಟು ಒಳ್ಳೆ ಹುಷಾರು ಮಾಡಿದ್ದೀರಿ ಇದಷ್ಟು ಸುಲಭ ಇರಲಿಲ್ಲ ಅಲ್ಲ ಸ್ವಲ್ಪ ಕಷ್ಟ ಇತ್ತು ಆದರೂ ನೀವು ಉತ್ತರ ಹೇಳಿದ್ದೀರಿ ವೆರಿ ಗುಡ್ ಸರಿ ಅದರ ಕೆಳಗೆ ಬರುವ ಕಂಬಳಿ ಹುಳದ್ದು ಕಂಬಳಿ ಹುಳದಲ್ಲಿಯೂ ನಮ್ರ ಕೊಟ್ಟಿದೆ ನೋಡಿ ಒಂದನೆಯ ಒಂದು ಕಂಬಳಿ ಹುಳದ ಶರೀರದಲ್ಲಿ ಹದಿನೆಂಟು ಅಂತ ಬರೆದಿದೆ ಅದರ ಹಿಂದೆ ಹದಿನೈದು ಅಂತ ಬರೆದಿದೆ ನಂತರ ಖಾಲಿ ನಂತರದ ಕೋಣೆ ಖಾಲಿ ನಂತರ ಆರು ಆ ನಂತರ ಮೂರು ಎಂತಪ್ಪ ಇದೆಂತ ನೋಡಿ ಒಮ್ಮೆ ಪ್ರಾರಂಭ ಹದಿನೆಂಟಿತ್ತು ಅದರ ನಂತರ ಹದಿನೈದು ಹದಿನೆಂಟರ ನಂತರ ಹದಿನೈದು ಮುಂದಿನ ಸಂಖ್ಯೆಯೋ ಹಿಂದಿನ ಸಂಖ್ಯೆಯೋ ದೊಡ್ಡದಲ್ಲ ಸಣ್ಣದು ಅಂದ್ರೆ ಹಿಂದಿನದ್ದು ಹಿಂದೆ ನೇರ ಹಿಂದೆಯ ಹದಿನೆಂಟರ ನೇರ ಹಿಂದೆ ಎಷ್ಟು ಒಂದು ಮೆಟ್ಟಲು ಇಳಿದ್ರೆ ಎಷ್ಟು ಹದಿನೆಂಟರಕ್ಕಿಂತ ಹದಿನೇಳು ಅಲ್ಲ ಮತ್ತೊಂದು ಮೆಟ್ಟಲು ಇಳಿದ್ರೆ ಹದಿನಾರು ಅಲ್ಲ ಮತ್ತೊಂದು ಮೆಟ್ಟಲು ಇಳಿದ್ರೆ ಹದಿನೇಳು ಹಾಗಾದರೆ ಮೂರು ಮೆಟ್ಟಲು ಇಳಿಯುವಷ್ಟು ಅಂದರೆ ಮೂರು ಸಂಖ್ಯೆ ಹಿಂದೆ ಹೋಗಬೇಕು ಅಂದರೆ ಮೂರು ಕಡಿಮೆ ಮಾಡಬೇಕಲ್ಲ ಆಗ ಹದಿನೈದು ಸಿಗುವುದು ಹಾಗಾದರೆ ಈಗ ಉಪಾಯ ಸಿಕ್ಕಿತು ಮೂರು ಮೂರು ಕಡಿಮೆ ಮಾಡಿದರೆ ಕೋಣೆಯಲ್ಲಿ ಸಂಖ್ಯೆ ಬರಿಬೋದು ನೋಡುವ ಪ್ರಾರಂಭಿಸುವ ಪ್ರಾರಂಭಿಸುವಾಯಿತು ಹದಿನೆಂಟು ಬರೆದಿದ್ದಾರೆ ಹದಿನೈದು ಬರೆದಿದ್ದಾರೆ ಹದಿನೈದಕ್ಕಿಂತ ಮೂರನ್ನು ಕಡಿಮೆ ಮಾಡುವ ಹದಿನೈದರ ಹಿಂದಿನ ಸಂಖ್ಯೆ ಒಂದು ಕಡಿಮೆ ಆಗುವಾಗ ಸಿಗುವುದು ಎಷ್ಟದು ಗುಡ್ ಹದಿನಾಲ್ಕು ಹದಿನಾಲ್ಕು ಹೌದಲ್ಲ ಒಂದು ಕಡಿಮೆ ಮಾಡುವಾಗ ಸಿಕ್ಕಿದೆ ಮತ್ತೊಂದು ಕಡಿಮೆ ಮಾಡಿದರೆ ಹದಿನಾಲ್ಕರ ಹಿಂದಿನ ಸಂಖ್ಯೆ ಎಷ್ಟದು ಹದಿಮೂರು ಮತ್ತೊಂದು ಕಡಿಮೆ ಮಾಡಿದರೆ ಹದಿಮೂರರ ಹಿಂದಿನ ಸಂಖ್ಯೆ ಹನ್ನೆರಡು ಮೂರು ಕಡಿಮೆ ಮಾಡಿದೆವು ಹಾಗಾದರೆ ಅಲ್ಲಿ ಬರಿಬೇಕಾದ್ದು ಹನ್ನೆರಡು ಇನ್ನು ಹನ್ನೆರಡರಿಂದ ಮೂರು ಕಡಿಮೆ ಮಾಡುವ ಒಂದು ಕಡಿಮೆ ಮಾಡಿದರೆ ಹನ್ನೊಂದು ಹನ್ನೆರಡರ ಹಿಂದಿನ ಸಂಖ್ಯೆ ಹನ್ನೊಂದು ಹನ್ನೊಂದರ ಹಿಂದಿನ ಸಂಖ್ಯೆ ಮತ್ತೊಂದು ಕಡಿಮೆ ಮಾಡಿದರೆ ಹತ್ತು ಹತ್ತರ ಹಿಂದಿನ ಸಂಖ್ಯೆ ಒಂಬತ್ತು ಮೂರು ಕಡಿಮೆ ಮಾಡಿ ಆಯಿತು ಹಾಗಾದರೆ ಅಲ್ಲಿ ಬರಿಬೇಕಾದ್ದು ಒಂಬತ್ತು ಮುಂದಿನ ಸಂಖ್ಯೆಯು ನೋಡಿ ಹಾಗೆಯೇ ಉಂಟ ಒಂಬತ್ತರಿಂದ ಮೂರು ಕಡಿಮೆ ಮಾಡುವ ಎಂಟು ಏಳು ಆರು ನೋಡಿ ಯಾರೇ ಬರೆದಿದ್ದಾರೆ ಸರಿಯಾಗಿದೆ ಆರರಿಂದ ಮೂರು ಕಡಿಮೆ ಮಾಡುವ ಐದು ನಾಲ್ಕು ಮೂರು ಸರಿಯಲ್ಲ ಮೂರೇ ಬರೆದಿದೆ ಇನ್ನೊಂದು ಕೋಣೆ ಇರ್ತಿದ್ರೆ ಏನಾಗ್ತಿತ್ತು ಮೂರು ಮೂರರಿಂದ ಮೂರು ಕಡಿಮೆ ಮಾಡಬೇಕಿತ್ತಲ್ಲ ಮೂರರಿಂದ ಮೂರು ಕಡಿಮೆ ಮಾಡಿದರೆ ಎರಡು ಒಂದು ಸೊನ್ನೆ ಸೊನ್ನೆಗೆ ತಲುಪ್ತಿತ್ತು ಅಲ್ಲ ಸರಿ ಅದಿಲ್ಲ ಇಲ್ಲಿ ಹಾಗಾದರೆ ಆ ಚಟುವಟಿಕೆಯನ್ನು ನಮಗೂ ಆಯಿತು ಅಲ್ಲ ನಮ್ಮ ಪಾಠಪುಸ್ತಕದ ಎಂಬತ್ತ ಮೂರನೇ ಪುಟದಲ್ಲಿರುವ ಚಟುವಟಿಕೆ ನಿಮಗೆ ಮಾಡಿ ಆಯಿತು ಇನ್ನು ನಮ್ಮ ಪಾಠ ಪುಸ್ತಕದಲ್ಲಿ ಎಂಬತ್ತ ನಾಲ್ಕನೇ ಪುಟ ತೆಗೆದ್ರೆ ಎರಡು ಲೆಕ್ಕಗಳಿವೆ ಅದು ನಿಮಗೆ ಉಲ್ಲಾಸಗಣಿತ ಚಟುವಟಿಕೆ ಆಯಿತಾ ಬಹಳ ಸುಲಭದ್ದು ಬಹಳ ಸುಲಭದ್ದು ಕಾರ್ಡುಗಳಲ್ಲಿ ಸಂಖ್ಯೆಗಳನ್ನು ಕ್ರಮವಾಗಿ ಬರೆದಿದ್ದಾರೆ ಅವುಗಳನ್ನು ಕೆಳಗೊಂದು ಕೋಣೆಯು ಕೊಟ್ಟಿದ್ದಾರೆ ಆ ಕೋಣೆಯಲ್ಲಿ ನೀವು ಕ್ರಮವಾಗಿ ಇಡಬೇಕು ಅಲ್ಲಿ ಕೊಟ್ಟ ಸಂಖ್ಯೆಗಳು ನೋಡಿ ಕಾರ್ಡಿನಲ್ಲಿರುವದ್ದು ಐದು ಹದಿಮೂರು ಎಂಟು ಮೂರು ಹದಿನೆಂಟು ಹತ್ತು ಆರು ಹದಿನೈದು ಇಷ್ಟು ಸಂಖ್ಯಾ ಕಾರ್ಡುಗಳನ್ನು ಕೊಟ್ಟಿದ್ದಾರೆ ಕೆಳಗೆ ಉದ್ದಕ್ಕೆ ಕೋಣೆ ಕೊಟ್ಟಿದೆ ಈ ಕೋಣೆಯಲ್ಲಿ ನೀವೇನು ಮಾಡಬೇಕು ಅದನ್ನು ಕ್ರಮವಾಗಿ ಇರಿಸಬೇಕು ಆಯ್ತಾ ಮಾಡಬಹುದಲ್ಲ ಸುಲಭ ಉಂಟು ಸರಿ ಹಾಗಾದ್ರೆ ಆ ಕೆಲಸವನ್ನು ನೀವು ಮಾಡ್ತೀರಿ ಇನ್ನು ಅದರ ಕೆಳಗೊಂದು ಚಿತ್ರ ಕಾಣ್ತದೆ ಅದು ಬಹಳ ಸುಲಭ ಆಯ್ತಾ ನಾವು ಪ್ರಾರಂಭ ಈ ಪಾಠದ ನ್ನು ಪ್ರಾರಂಭಿಸುವಾಗ ಪ್ರಾರಂಭದ ಪುಟದಲ್ಲಿ ಒಂದು ಚಿತ್ರ ಇತ್ತು ಚಿತ್ರ ನೋಡಿ ಕತೆ ಹೇಳಿದ್ದೇವೆ ಅದೇ ರೀತಿ ಇರುವ ಒಂದು ಚಟುವಟಿಕೆ ಇದು ನಿಮಗೆ ಇದು ಕೂಡ ಉಲ್ಲಾಸ ಗಣಿತ ಚಟುವಟಿಕೆ ಆಯ್ತಾ ನಿಮಗೆ ಇಲ್ಲಿ ಆ ಚಿತ್ರವನ್ನು ನೋಡಬೇಕು ನೀವು ಸರಿಯಾಗಿ ಚಿತ್ರ ನೋಡಬೇಕು ಚಿತ್ರದಲ್ಲಿ ಏನೇನು ಇದೆ ಅಂತ ಬರಿಬೇಕು ಮತ್ತೆ ಅದರ ಎದುರಿನಲ್ಲಿ ಅದು ಎಷ್ಟೆಷ್ಟು ಇದೆ ಅಂತಲೂ ಬರೀಬೇಕು ಯಾಕಂದರೆ ಚಿತ್ರದಲ್ಲಿ ಮರ ಇದ್ದರೆ ಮರ ಅಂತ ಬರಿಬೇಕು ಮರ ಎಷ್ಟುಂಟು ಎರಡಾದರೆ ಎರಡು ಅಂತ ಬರಿಬೇಕು ಒಂದಾದರೆ ಒಂದು ಅಂತ ಬರಿಬೇಕು ಆಗಬಹುದಲ್ಲ ಗೊತ್ತಾಯಿತ ನಿಮಗೆ ಹಾಗಾದರೆ ನಮ್ಮ ಈ ಐದನೇ ಪಾಠ ಇಲ್ಲಿಗೆ ಮುಕ್ತಾಯವಾಗ್ತದೆ ಇಲ್ಲಿಗೆ ನಮ್ಮ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸುವ ಎಲ್ಲರಿಗೂ ವಂದನೆಗಳು